ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಆಷಾಢ ಮಾಸದ ಕಡೆಯ ಸೋಮವಾರ. ಆದ್ರಿಂದ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಸೋಮವಾರ ಅಲ್ಲ, ಸೋಮನಿಗೆ ಪ್ರಿಯವಾದ ದಿನ ಸೋಮವಾರಕ್ಕೆ ಪ್ರಿಯವಾದ ದೇವರು ಯಾವುದು? ಶಿವ. ಶಿವನ ದರ್ಶನಕ್ಕಾಗಿ ನೆಲಮಂಗಲ ಬಳಿ ಇರುವ ಮಾಕಳಿ ಆಲೂರು ರಸ್ತೆಯಲ್ಲಿ ಇರತಕ್ಕಂತಹ ಭೀಮೇಶ್ವರ ಸ್ವಾಮಿ ಟೆಂಪಲ್ಗೆ ಇವತ್ತು ನಾವು ವಿಸಿಟ್ ಮಾಡಿದೀವಿ. ಇಲ್ಲಿ ಭೀಮ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗ ಇದೆ, ತುಂಬ ಅದ್ಭುತವಾಗಿದೆ. ಮತ್ತು ಅಷ್ಟೇ ಪವರ್ಫುಲ್ ಗಾಡ್ ನೋಡಿ. ಇದು ಹೊರಾಂಗಣ. ಈ ಹೊರಾಂಗಣದಲ್ಲಿ ನಾವು ಆಲೂರು ರಸ್ತೆಯಿಂದ ಬಂದು ಅಲ್ಲೂ ಈಗ ಮಾಕ್ಲಿ ಮೈನ್ ರೋಡ್ ಇದೆಯಲ್ಲ, ನೆಲಮಂಗಲ ಮೈನ್ ರೋಡಿಂದ ಚೂರು ಒಳಗಡೆ ಬಂದರೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದರೆ ರೈಟ್ ಸೈಡ್ಗೆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಗುತ್ತೆ. ಆ ಶಾಲೆ ಹತ್ರ ರೈಟ್ ತೊಗೊಂಡು ಸ್ವಲ್ಪ ಒಳಗೆ ಬಂದರೆ ನಿಮಗೆ ಸಿಗುತ್ತೆ ಈ ಭೀಮೇಶ್ವರ ಸ್ವಾಮಿ ದೇವಸ್ಥಾನ. ಈ ಭೀಮೇಶ್ವರ ಸ್ವಾಮಿ ದೇವಸ್ಥಾನನ ಭೀಮ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಮತ್ತು ಭೀಮ ಇಲ್ಲಿ ಭೀಮನ ಹೆಜ್ಜೆ ಗುರುತು ಕೂಡ ಇದೆ, ಅದು ನಿಮಗೆ ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮೊದಲು ಈಗ ಎಂಟ್ರೆನ್ಸ್, ಈಗ ಎಂಟ್ರೆನ್ಸ್ ನಾವು ಈ ಕಡೆ ರೈಟ್ ತೊಗೊಂಡು ಒಳಗೆ ಬಂದ ತಕ್ಷಣ ಅಶ್ವತ್ಥಕಟ್ಟೆ ಇದೆ ನೋಡಿ. ಇದು ಅಶ್ವತ್ಥಕಟ್ಟೆ. ಈ ಅಶ್ವತ್ಥಕಟ್ಟೆ ಆದ ನಂತರ ಅಶ್ವತ್ಥಕಟ್ಟೆ ಪಕ್ಕ ನಾಗಪ್ಪನ ಒಂದು ಮೂರ್ತಿ ಇದೆ. ನಂತರ ಇದೇ ಎಂಟ್ರೆನ್ಸು. ಹೀಗೆ ಮುಂದೆ ಬಂದರೆ ಇದೆ ಮೈನ್ ಎಂಟ್ರೆನ್ಸು, ದೇವಸ್ಥಾನದ ಮೈನ್ ಎಂಟ್ರೆನ್ಸು. ಹೀಗೆ ನಾವು ಒಳಗೆ ಹೋದರೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ತುಂಬ ದೊಡ್ಡದಾಗಿದೆ ಜಾಗ. ಮತ್ತು ಈ ಕಡೆ ಹೋದರೆ ಪಾರ್ಕ್ ಇದೆ. ಪಾರ್ಕಿಂದ ನಂತರ ಒಂದು ಮಾರುತಿ ದೇವಸ್ಥಾನ ಇದೆ, ಅಷ್ಟೇ ದೇವಸ್ಥಾನ ಇದೆ, ಅದು ಆಮೇಲೆ ತೋರಿಸ್ತೀನಿ. ಈಗ ಮುಂಚೆ ನೋಡಿ, ಇದು ಮೈನ್ ಎಂಟ್ರೆನ್ಸ್. ಇದು ತುಂಬ ಅಂದರೆ ತುಂಬ ಹಳೆ ಟೆಂಪಲ್ಲು, ತುಂಬಾ ಪವರ್ಫುಲ್ಲು. ಭೀಮ ಪ್ರತಿಷ್ಠಾಪನೆ ಮಾಡಿರೋ ಟೆಂಪಲ್ಲು. ಆ್ಯಕ್ಚುಲಿ ಈ ಟೆಂಪಲ್ಗೆ ನಾನು ತುಂಬ ಸರಿ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಶಿವನ ಭಕ್ತನಾಗಿದ್ದರೆ ಯಾವತ್ತಾದರೂ ಒಂದಿನ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ತುಂಬಾ ಹಳೆಯ ಟೆಂಪಲ್ಲು, ತುಂಬಾ ಸತ್ಯ ಇದೆ, ತುಂಬಾ ಪವರ್ಫುಲ್ಲು. ಮತ್ತು ಇಲ್ಲಿ ವಿಶೇಷ ಏನಂದರೆ, ಈ ಪಾರ್ವತಿ ಸ್ವಯಂವರ ಅಂತಾರಲ್ಲ, ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಏನಕ್ಕೆ ಪಾರ್ವತಿ ಸ್ವಯಂವರ ಅಂತ ಮಾಡ್ತಾರೆ ಅಂತಂದರೆ, ಈ ಮದುವೆಯಲ್ಲಿ ಏನಾದರೂ ಅಡಚಣೆ ಆಗ್ತಾಯಿದ್ರೆ, ಸ್ವಲ್ಪ ಡಿಲೇ ಆಗ್ತಾಯಿದ್ರೆ, ಈಗ ಹೆಣ್ಣು ನೋಡೋಕೋ ಹೆಣ್ಣನ್ನ ಈಗ ಒಂದು ವಯಸ್ಸು ಹುಡುಗಿಗೆ ಹೆಣ್ಣು ನೋಡ್ತಾ ಇರ್ತಾರೆ, ಆ ಹೆಣ್ಣು ನೋಡೋ ವಿಷಯದಲ್ಲಿ ಏನಾದ್ರು ಅಡಚಣೆ ಆಗ್ತಾಯಿದ್ರೆ, ಡಿಲೇ ಆಗ್ತಾಯಿದ್ರೆ, ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದೆ, ಹುಡುಗಿ ಸೆಟ್ ಆಗ್ತಾಯಿಲ್ಲ ಅಂದರೆ, ಅದಕ್ಕೆ ಇಲ್ಲಿ ಮೈನಾಗಿ ಪಾರ್ವತಿ ಸ್ವಯಂವರ ಅಂತ ಮಾಡ್ತಾರೆ. ಇಲ್ಲಿ ಪಾರ್ವತಿ ಸ್ವಯಂವರ ಮಾಡಿ ಒಂದು ಸ್ವಲ್ಪ ದಿನಕ್ಕೆ ತುಂಬ ಜನಕ್ಕೆ ಮದುವೆ ಸೆಟ್ ಆಗಿದೆ. ಹಾಂ, ತುಂಬ ಜನಕ್ಕೆ ಸೆಟ್ ಆಗಿದೆ. ಇಲ್ಲೇ ಮಾಡ್ತಾರೆ, ದೇವಸ್ಥಾನದಲ್ಲೇ ಮಾಡ್ತಾರೆ. ಈಗಲೂ ಒಂದು ಸ್ವಯಂವರ ನಡೀತಾ ಇದೆ ಒಳಗಡೆ, ಸೌಂಡ್ ಕೇಳಿಸ್ತಾ ಇದೆ ಮಂತ್ರ. ಆಲ್ರೆಡಿ ವಿಚಾರಿಸಿದ್ವಿ ನೋಡಿ. ಈಗ ಹಾಗೆ ಹೋದರೆ ಹಾಗೆ ಹೋಗಿ ಅದರ ಹತ್ರ ಹೋದರೆ ಶಿವ. ನೋಡಿ ಫ್ರೆಂಡ್ಸ್, ಇದೆ ಮೈನು ಗರ್ಭಗುಡಿ. ಇಲ್ಲಿ ನೋಡಿ, ಭೀಮ ಪ್ರತಿಷ್ಠಾಪನೆ ಭೀಮೇಶ್ವರ ಟೆಂಪಲ್. ಇಲ್ಲಿ ಭೀಮೇಶ್ವರ ಸ್ವಾಮಿ. ನಂತರ ಗಣಪತಿ ತನ್ನ ಸದಾ ಶಿವ ಪ್ರಚೋದಕಾತ್ ಓಂ ಪಾರ್ವತಿ ಪರಮೇಶ್ವರಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ವಾಣಿ ಹಿರಣ್ಯಗರ್ಭಾಯ ನಮಃ, ಓಂ ಸಚಿವರಂದರೇಭ್ಯೋ ನಮಃ. ನೋಡಿ ಫ್ರೆಂಡ್ಸ್, ಈಗ ಶಿವನ ದರ್ಶನ ಆಯ್ತಲ್ವಾ. ಶಿವನ ದರ್ಶನದಿಂದ ನಾವು ಆಚೆ ಬರ್ತಾ ಇದ್ವಿ. ಆಚೆ ಬಂದ ತಕ್ಷಣ ನಾನು ಹೇಳಿದ್ನಲ್ಲ ನಿಮಗೆ, ಅದಕ್ಕಿಂತ ಮುಂಚೆ ನೋಡಿ, ಶಿವನ ಟೆಂಪಲು ಆಪೋಸಿಟ್ ನವಗ್ರಹ. ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಪ್ರಶ್ಚ ರಾಹುವೇ ಕೇತುವೇ ನಮಃ. ಎಲ್ಲ ನವಗ್ರಹಗಳು ಕೂಡ ಇಲ್ಲಿದೆ, ನವಗ್ರಹ ಕೂಡ ಸುತ್ತಾಕ್ಬೋದು. ನಂತರ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ,
ಒಂದು ಮಾರುತಿ ವಿಗ್ರಹ ಇದೆ ತೋರಿಸ್ತೀನಿ ಮಾರುತಿ ಟೆಂಪಲ್ ಕೂಡ ಇದೆ ಈ ಭೀಮೇಶ್ವರ ಟೆಂಪಲ್ ಸ್ವಲ್ಪ ಡೌನ್ ಅಂದರೆ ಮಾರುತಿ ಟೆಂಪಲ್ ಆ ಮಾರುತಿ ಟೆಂಪಲ್ಗೆ ಹೋಗಬೇಕಂದ್ರೆ ದೇವನ ದೇವಸ್ಥಾನ ಹೊರಗಡೆ ಬಂದ ತಕ್ಷಣ ರೈಟ್ ತೊಗೊಳ್ಳಿ ರೈಟ್ ತೊಗೊಂಡು ಹಾಗೆಯೇ ಮುಂದೆ ಹೋಗಿ ಮುಂದೆ ಲೆಫ್ಟ್ ತೊಗೊಂಡು ಹಾಗೆ ಹೋಗಬೇಕು ತೋರಿಸ್ತೀನಿ ಅದು ಫ್ರೆಂಡ್ಸ್ ಇದೇ ಮಾರುತಿ ಟೆಂಪಲ್ ಈಗ ನಾವು ಬಂದಿದ್ದು ಡಿಲೇ ಆಗಿದೆ ಸೋ ಅದಕ್ಕಾಗಿ ಏನಾಗಿದೆ ಟೆಂಪಲ್ ಕ್ಲೋಸ್ ಆಗಿದೆ ನಾವು ಬರೀ ಹೊರಾಂಗಣ ತೋರಿಸ್ತಾ ಇದೀನಿ ಇಷ್ಟ ಮತ್ತೆ ಇಲ್ಲಿ ಏನು ಫೇಮಸ್ ಅಂದರೆ ಭೀಮೇಶ್ವರ ಟೆಂಪಲ್ ಇರತಕ್ಕಂಥ ಈ ಕ್ಷೇತ್ರ ಆಲೂರು ರಸ್ತೆ ಮಾಕಲಿ ಈ ಕ್ಷೇತ್ರದಲ್ಲಿ ತುಂಬ ಆಂಜನೇಯ ಟೆಂಪಲ್ಗಳಿದೆ ಮಾರುತಿ ಟೆಂಪಲ್ಗಳು ತುಂಬ ಇದೆ ಈಗ ನೋಡಿ ಆಲೂರಲ್ಲಿ ಈ ವಿಗ್ರಹ ಇದೆಯಲ್ಲ ಇದೇ ಥರ ವಿಗ್ರಹ ಆಹಾ ಸರಿ ಸರಿ ಇದು ಮಾಕಲಿ ಮಾಕಲಿಯಲ್ಲಿ ಈ ವಿಗ್ರಹ ಇದೆಯಲ್ಲ ಇದೇ ಥರ ಇನ್ನೂ ತುಂಬ ಹೈಟ್ ಆಗಿರೋ ವಿಗ್ರಹ ಇನ್ನೊಂದು ಚೂರು ಮುಂದೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಹೋದರೆ ಆಲೂರು ಸಿಗುತ್ತೆ ಆಲೂರು ಅಲ್ಲಿ ಕೂಡ ಇದಕ್ಕಿಂತ ದೊಡ್ಡದೊಂದು ವಿಗ್ರಹ ಇದೇ ಥರ ಇದೆ ಇದು ಕೂಡ ಒಳಗಡೆ ಚೆನ್ನಾಗಿದೆ ಟೆಂಪಲು ಬಟ್ ನಾವು ಬಂದು ಸ್ವಲ್ಪ ಲೇಟ್ ಆಗಿತ್ತು ಸೊ ಹಾಗಾಗಿ ಒಳಗಡೆ ಟೆಂಪಲ್ ಕ್ಲೋಸ್ ಆಗಿದೆ ನೋಡಿ ಇಲ್ಲಿದೆ ಒಳಗಡೆ ಟೆಂಪಲ್ಲು ಒಳಗಡೆ ಟೆಂಪಲ್ ಇದೆ ಆ ಕಡೆ ಪಾರ್ಕ್ ಕೂಡ ಇದೆ ನೋಡಿ ಫ್ರೆಂಡ್ ತುಂಬ ಅದ್ಭುತವಾಗಿದೆ ಒಂದು ಸೈಲೆಂಟ್ ಏರಿಯಾ ನೋಡಿ ಹೊರಾಂಗಣ ತುಂಬ ಚೆನ್ನಾಗಿದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಮಾರುತಿ ದೇವಸ್ಥಾನಕ್ಕೆ ಎಂಟ್ರೆನ್ಸು ಆ ಒಳಗಡೆ ಏನಾದರೂ ನಾವು ಇಲ್ಲಿ ಒಂದು ಪ್ರಸಾದ ಮಾಡ್ಕೊಂಬಂದು ದೇವರಿಗೆ ನೈವೇದ್ಯ ಮಾಡಿ ಆ ಪಾರ್ಕ್ ಒಳಗಡೆ ಹೋಗಿ ಕುತ್ಕೊಂಡು ತಿಂದ್ಕೊಂಡು ಆಹಾ ಪ್ರಸಾದನ ಸೇವಿಸ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ಪು ತುಂಬ ಅದ್ಭುತವಾಗಿರುತ್ತೆ ಬನ್ನಿ ಶಿವನ ಆಶೀರ್ವಾದ ತೊಗೊಳ್ಳಿ ಮಾರುತಿ ಸ್ವಾಮಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಆ ಸ್ವಾಮಿ ಆಶೀರ್ವಾದನ ತೊಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಯವರ್ಧನಂ ಊರಾರುಕ ವಂದನಾನ್ ಮುಕ್ಷೋ ಮುಕ್ಷ್ಯಂ ಅಮೃತ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಓಂ ಮಹಾದೇವಾಯ ಓಂ ಮಹಾದೇವಾಯ ವಿದ್ಮಹೇ ಓಂ ತತ್ಪುರುಷಾಯ ವಿದ್ಮಹೇ ಓಂ ಮಹಾದೇವಾಯ ಧೀಮಹಿ ತನ್ನೋ ಶಿವಪ್ರಚೋದಯಾತ್.